ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ದಲಿತ ಸಂಘರ್ಷ ಸಮಿತಿ ಇವರ ವತಿಯಿಂದ ಕಳಲೆ ಗ್ರಾಮ ಪಂಚಾಯಿತಿಯ ಸಮಗ್ರ ಅಭಿವೃದ್ಧಿ ಸೇರಿದಂತೆ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಪ್ರತಿಭಟನಾ ಧರಣಿಯನ್ನು ನಡೆಸಲಾಯಿತು. ಇಲ್ಲಿ ಏನ್ ನಡೀತಾ ಇದೆ ಅಂತ ಅರ್ಧಂ ಕೊರ್ದ ಗೊತ್ತಾಯ್ತು. ಏನಾಗ್ತದೆ ಅಂತ ತಿಳ್ಕೊಳಕ್ ಬಂದಿರೋ ಗ್ರಾಮಸ್ಥರು, ನಮ್ಗೆ ರಕ್ಷಣೆ ಕೊಡಕ್ ಬಂದಿರೋ ಆರಕ್ಷಿ ಸಿಬ್ಬಂದಿಗಳು, ತಾಲೂಕಿನಾದ್ಯಂತ ಜನರಿಗೆ ಮತ್ತು ರಾಜ್ಯ ಮಟ್ಟಕ್ಕೆ ತಲುಪಿಸಕ್ಕೆ ಇಲ್ಲಿ ನೆರೆದಿರುವಂತ ಪತ್ರಿಕಾ ಸಹೋದರರು, ನಿಮ್ಗಿರೋ ಜಾಗ ಇಲ್ಲ, ನೀವೆಲ್ಲರೂ ಮಾತ್ರ ಬೇಡ, ಎಲ್ಲ ತಗೊಂಡ್ಬಿಟ್ಟು ಗ್ರಾಮ ಮಂದಿ ಒಳಗಡೆ ಸೇರ್ಕೊಳ್ಳಿ. ಈಗ ಅಧಿಕಾರಿ ಬಂದವ್ರೆ ಆಯ್ತಾ, ನೀವ ನಿಲ್ಲಿಸ್ತೀವಿ. ಹೊಟ್ಟೆ ತುಂಬ ಮನೆಯವ್ರೆ, ಹೊಟ್ಟೆ ಹಸಿದ್ರು ರಕ್ಷಿಸಿದೀವಿ, ತಲೆ ಕೆಟ್ಟಿಯೋ. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಬೇಕು, ಬೇಕೇ ಬೇಕು. ಮುಂದೆ ಬಸವಣ್ಣವ್ರು ತಾಯಂದ್ರು ವಯಸ್ಸಂದ್ರು ಎಷ್ಟೊಂದು ಗೋಳಿ ಕತ್ತಾ ಇದ್ರೆ, ನಿಮ್ ನಿಜವಾಗ್ಲೂ ಮಾನ ಮರ್ಯಾದೆ ಇದ್ರೆ ಈ ಕೂಡಲೇ ಎಲ್ಲಾ ಸಮಸ್ಯೆಗಳನ್ನ ನೀವು ಬಗೆಹರಿಸ್ಬೇಕು. ಮತ್ತೆ ಆತನ ಮೇಲೆ ಚೂಡ್ತಕ್ಕಂತ ಅಧಿಕಾರಿನ ಕೂಡಲೇ ಅಮಾನತ್ಪಡಿಸ್ಬೇಕು. ಈ ಕ್ಷಣದಲ್ಲಿ ಮೊನ್ನೆ ಇವರು ಬಂದಿದ್ದಾರೆ ಅಂತ ಗೊತ್ತಾಗಿದೆ, ಅಮಾನತ್ಪಡಿಸ್ಬೇಕು. ಮತ್ತೆ ಇಲ್ಲಿ ಏನು ಮೂಲಭೂತ ಸೌಕರ್ಯಗಳಿವೆ ಅಂತ ಸೌಕರ್ಯಗಳನ್ನ ಕೂಡಲೇ ಇಮಿಡಿಯೇಟ್ ಆಗಿ ಬಗೆಹರಿಸ್ಬೇಕು. ಇಂತಹ ಭ್ರಷ್ಟ ಅಧಿಕಾರಿಗಳು ಮುಂದಿನ ದಿನಗಳಲ್ಲಿ ಇದ್ರೆ ಅವ್ರನ್ನ ಇಲ್ಲಿಂದ ಕೂಡ ತಾಲೂಕು ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಹೋರಾಟ ಮಾಡಿ ಅವ್ರನ್ನ ಅಮಾನತಾಗತ್ತ ಯಾವುದೇ ಕಾರಣಗಳು ಚಳವಳಿಗಳು ಬರಲ್ಲ. ಹಾಗಾಗಿ ಬಂದ್ರೆ ಇವತ್ತಿನ ರೈತ ಚಳವಳಿ, ದಲಿತ ಚಳವಳಿ, ತಮ್ಮ ಮುಂದಿಟ್ಟಿರ್ತಕ್ಕಂಥ ಎಲ್ಲಾ ಬೇಡಿಕೆಗಳನ್ನ ಕೂಡಲೇ ಈಡೇರಿಸ್ಬೇಕು ಅಂತ ಎಲ್ಲರ ಪರವಾಗಿ ಒತ್ತಾಯಿಸ್ತಾ ತನ್ನೆಲ್ಲರಿಗೂ ಅವಕಾಶಕ್ಕಾಗಿ ನನ್ನ ಮಾತ್ರ ಮುಗಿಸ್ತಾ ಇದ್ದೇನೆ. ದಯಮಾಡಿ ಕೇಳಿಸ್ಬೇಕು. ಮಳೆ ಬಂದು ಯಾರ ಮನೆ ಬಿದ್ದು ಹೋಗಿ ಇನ್ನೂ ಪರಿಹಾರ ಸಿಕ್ಕಿಲ್ಲ. ಯಾರು ಲೆವೆನ್ ಎ ಲೆವೆನ್ ಬಿ ಮಾಸ್ಕರಕ್ ಬಂದು ದುಡ್ಡು ಕೇಳ್ಬಿಟ್ಟು ವಾಪಸ್ ಹೋಗೋರೆ, ಎಸ್ಸಿ ಎಸ್ಟಿ ಬೀದಿಗಳು ಕ್ಲೀನ್ ಆಗಿಲ್ಲ ನೀವಂದ್ರ ಬಗ್ಗೆ. ಹಂಗಾಗಿ ಆ ಥರದವರೆಲ್ಲರೂ ಇವತ್ತೇ ತಗೋಬನ್ನಿ. ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು, ಕಾರ್ಯದರ್ಶಿಗಳು ಗ್ರಾಮ ಪಂಚಾಯತಿ ಒಳಗಡೆ ನೆಲ್ಲೆಲ್ ಕುಂದಿ ಕೆಲಸ ಮಾಡಿ ಅಂತೆಲ್ಲ ಸಂಭ್ರಮ ಕೊಡೋದು, ಮನ್ ಮನೆ ಮುಂದಕ್ಕೆ ಹೋಗಿ ಕೆಲಸ ಮಾಡ್ಬೇಕು. ಸರ್ಕಾರದ ನಡೆ ಎಲ್ಲಿ ಕಡೆ ದಿವಸ ಹೋಗ್ಬಿಟ್ಟು ಏನಾಗಲ್ಲ. ಗ್ರಾಮ ಪಂಚಾಯತ್ ಮನೆ ಮನೆ ಮುಂದಕ್ಕೆ ಹೋದ್ರೆ ಸ್ವಲ್ಪ ಬದಲಾವಣೆ ನೋಡ್ಬೋದು. ನೀವು ದಯವಿಟ್ಟು ನೋಡಿ, ಈ ವಕೀಲ ಹೇಳ್ತಾವ್ರೆ ಮನೆ ಖಾತೆ ಮಾಡ್ಕೊಡ ದುಡ್ಡು ಕೇಳ್ತಾವ್ರೆ ಅಂತ ನೋಡಪ್ಪ ಅಂತ ಹೇಳ್ತಾ ದುಡ್ಡಿದ್ದ ಸರಿಯೇ. ಕ್ಲೀನ್ ಮಾಡಕ್ ದುಡ್ಡು ಕೊಡ್ಬೇಕು, ಮನೆ ಲೆವೆನ್ ಬಿ ಮಾಡಕ್ ದುಡ್ಡು ಕೊಡ್ಬೇಕು. ಆಯ್ತು ಇರಾಕ, ಅದೇ ಇರಾಕ ಏನಕ್ಕ ನಿಂಗೆ ಹೇಳ್ತಲಕ್ಕ ಈ ತರದವ್ರು ಎಷ್ಟೇ ಇದ್ರು ಕಳಲೆ ಪಂಚಾಯತಿಗೆ ರೈತ ಸಂಘರು ಹೋಗ್ಬೇಕು. ಈಗ ನಮ್ಮ ಕಳಲೆ ಗ್ರಾಮಸ್ಥರು ಪಂಚಾಯತಿಗಳಿಗೆ ಈ ಸ್ವಲ್ಪ ಮಾಡಕ್ಕೆ ಎಷ್ಟು ಲಕ್ಷಾಂತರ ರೂಪಾಯಿ ಕೊಟ್ಟಿದ್ರಿ ಅನ್ನೋದ್ರ ಬಗ್ಗೆ
ಈಗ ನಿಮ್ ಬರುವ ಇತ್ತು ನೋಡಿ ಎಷ್ಟು ಕೊಡ್ಬೇಕು ಅಂತ ಗೊತ್ತಾ ಗೊತ್ತಿಲ್ಲ ಇವರೇ ಹೇಳ್ತಿರ್ಕಂದ್ರಪ್ಪ ನಾವೇ ಇವರು ತಾಲೂಕು ಪಂಚಾಯತಿ ಕಾರ್ಯನಿರ್ವಹಣಾಧಿಕಾರಿ ಇಡೀ ತಾಲೂಕಲ್ಲಿರುವಂತ ಎಲ್ಲಾ ಪಂಚಾಯತಿ ಪಿಡಿಒಗಳಿಗೆ ಕಾರ್ಯದರ್ಶಿಗಳಿಗೆ ಎಂಟು ಅವ್ರ ಬಾಯಿಂದ ಕೇಳಿಸ್ತೀನಿ ಕೇಳಿಸ್ತಾರೆ ಏನು ಬೇಡ ಪ್ರಶ್ನೆ ಉತ್ತರ ನಿನ್ನ ಹೆಸರೇನು ಗ್ರಾಮದಲ್ಲಿ ಕೊಟ್ಟಾಗಿ ಸೇರಿರ್ತಕ್ಕಂತ ಎಲ್ಲ ದಲಿತ ಸಂಘರ್ಷ ಸಮಿತಿ ಸದಸ್ಯರುಗಳೇ ಹಾಗೂ ರೈತ ಮುಖಂಡರುಗಳಾದಂತ ವಿದ್ಯಾಸಾಗರ್ ಅವರೇ, ಮಂಜು ಅವರೇ, ಸತೀಶ್ ಅವರೇ ಹಾಗೂ ಶಂಕರ್ಪುರ ಸುರೇಶ್ ಮತ್ತು ವಿಜಯ್ ಕುಮಾರ್ ಅವರ ಮಧ್ಯೆ ಹಾಗೂ ಎಲ್ಲ ಕಡಲೆ ಗ್ರಾಮದ ತಾಯಂದಿರೇ ಹಾಗೂ ಎಲ್ಲ ರೈತ ಬಂಧುಗಳೇ, ಇದು ಮ್ಯಾಟ್ರ್ ನನಗೆ ಸುಮಾರು ಮೂರು ದಿವಸ ಹಿಂದೆ ಗೊತ್ತಾಯಿತು. ಗೊತ್ತಾದಂಥ ಸಂದರ್ಭದಲ್ಲಿ ನಾನು ವಿಜಯಸಾಗರ್ಗೆ ಇಂದು ನಡೆದ ಘಟನೆ ಹೇಳ್ಬಿಡ್ತೀನಿ. ಈಗ ವಿದ್ಯಾಸಾಗರ್ ನಮ್ಮ ರೈತ ಮುಖಂಡರಾದಂಥ ಕಾರ್ತಿಕ್ ಅವರು ಬಂದಂಥ ಸಂದರ್ಭದಲ್ಲಿ ಸ್ವಲ್ಪ ಅಗೌರವದಿಂದ ನಡ್ಕೊಂಡ್ರು, ಅಗೌರವದಿಂದ ನಡ್ಕೊಂಡು ಜೊತೆಗೆ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡೋಗಿ ರೌಡಿ ಸೀಟ್ ಅಂತ ಹಾಕೊಂಡಂಥ ಸಂದರ್ಭದಲ್ಲಿ ನಾನು ಹೌದು ನಿಜ ಅದು ತಪ್ಪಾಗಿದೆ, ಅವರು ಆ ರೀತಿ ಮಾಡಬಾರ್ದಾಗಿತ್ತು. ಆ ಯಾವುದೇ ವ್ಯಕ್ತಿ ಸಾರ್ವಜನಿಕರು ಯಾರೇ ಬರಲಪ್ಪ ಅವರೆಲ್ಲರೂ ಕೂಡ ಏನಾದ್ರೂ ಒಂದು ಸಮಸ್ಯೆ ಇಟ್ಕೊಂಡು ಬಂದಿರ್ತಾರೆ, ಅವ್ರನ್ನ ಎರಡು ಚೇರ್ ಜಾಸ್ತಿ ಆಗುತ್ತೆ ಅಂತ ಹೇಳಿ ನಾನೇ ತರಿಸ್ಕೊಡ್ತೀನಿ, ಆಕ್ರಪ್ಪ ಚೇರ್ ಹಾಕಿ ಕೂರಿಸಿ ಅವ್ರು ಯಾವ ರೀತಿ ಗೌರವದಿಂದ ಕಾಣಬೇಕು ಅನ್ನೋದನ್ನ ಪ್ರತಿ ಮೀಟಿಂಗ್ ಅಲ್ಲಿ ಅವರಿಗೆ ಹೇಳ್ತೀನಿ. ಅದಕ್ಕೆ ಉದಾಹರಣೆ ನನ್ನ ಆಫೀಸಿಗೆ ಬನ್ನಿ, ಹಿಂದೆ ಮುಂದೆಗಡೆನೂ ಚೇರ್ ಹಾಕ್ಸಿದ್ದೀನಿ, ನನ್ನ ಎದುರುಗಡೆನೂ ಚೇರ್ ಇರ್ತವೆ, ಯಾರನ್ನೂ ಕೂಡ ನಾನು ನಿಲ್ಲಿಸಿ ಮಾತಾಡಲ್ಲ, ಯಾರನ್ನು ಕೂಡ ನಾವು ನಿಲ್ಲಿಸಿ ಮಾತಾಡಿ ಅಂತ ಎಲ್ಲೂ ಹೇಳಲ್ಲ. ಅದಕ್ಕೆ ಮಾದರಿ ನಾನೇ, ಬೇರೆ ಆಫೀಸ್ಗಳು ನೋಡಿ ಎರಡು ಮೂರು ಜನ ಇರ್ತವೆ, ನನ್ನ ಆಫೀಸಲ್ಲಿ 50ರಿಂದ 60 ಚೇರ್ ಇಟ್ಸಿರ್ತೀನಿ. ಯಾಕಂದ್ರೆ ರೂಲ್ಸ್ ಏನಿದೆ ಅದನ್ನ ಮಾಡ್ತೀನಿ. ಅಲ್ಲಿವರೆಗೆ ನಾನು ಹೇಳ್ತಿದ್ದೇನೆ ಪೌರ ಕಾರ್ಮಿಕರು ಏನು ಅಂದ್ರೆ ದಿನನಿತ್ಯದ ಚಟುವಟಿಕೆಗಳನ್ನು ಮಾಡುದು, ಇಡೀ ಊರಲ್ಲಿ ತಿಂಗಳಾರುಗಟ್ಟಲೆ ವರ್ಷಾನುಗಟ್ಟಲೆ ನೆಗಟಿವ್ ಹಳೇ ಕಾಲದಿಂದ ತುಂಬಿಕೊಂಡಿದೆ. ಅದನ್ನ ತೆಗಿಬೇಕಾದ್ರೆ ಏನ್ ಮಾಡ್ಬೇಕು ಅಂದ್ರೆ ಗ್ರಾಮ ಪಂಚಾಯತ್ರು ನಿರ್ಣಯ ಮಾಡ್ಬೇಕು, ಇರ್ತಕ್ಕಂತ ಇಬ್ರು ಕೈಲಿ ಆಗಿದೆ ಹೌದಾ. ಅವಾಗ ಈ ಕಸ ವಿಲೇವಾರಿ ಮಾಡಕ್ಕೆ ತ್ಯಾಜ್ಯ ವಿಲೇವಾರಿ ಅಂತ ಹೇಳಿ ಗ್ರಾಮ ಪಂಚಾಯತ್ ಏನ್ ಟ್ಯಾಕ್ಸ್ ಕೊಡ್ತಿರ್ಲ ಆ ವಸೂಲಾತಿನೂ ಆಕ್ಷನ್ ಕಾಲ್ ಮಾಡ್ತಾ ಇದ್ರು, 15 ಕೆಲಸನು ಆಕ್ಷನ್ ಕಾಲ್ ಮಾಡ್ತಾ ಇದ್ರು. ಮೇನ್ ಕ್ಲೀನ್ಲಿನೆಸ್ ಗ್ರಾಮ ಪಂಚಾಯತಿ ಕರ್ತವ್ಯನೇ, ಅವ್ನು ಗ್ರಾಮ ಪಂಚಾಯತಿ ಸದಸ್ಯನಾಗಿ ಬರ್ತಿದ್ದಂಗೆ ಮೊದಲ ಆದ್ಯತೆನೆ ಸ್ವಚ್ಛತೆ. ಯಾಕೆ ಅಂದ್ರೆ ಆಕ್ಷನ್ ಇರ್ತದೆ ಅವ್ನ ಮನೆಗೆ ಕಡ್ಡಾಯವಾಗಿ ಶೌಚಾಲಯ ಇರ್ಬೇಕು, ಶೌಚಾಲಯ ಅಂದ್ರೆ ಸ್ವಚ್ಛ ಬರ್ಲಿ ಅಂತ ಎಲ್ಲಾ ರೀತಿನಲ್ಲಿ ಹಾಲೆ ಸ್ವಚ್ಛವಾಗಿ ಬರ್ಲಿ ಅಂತ ಮೊದಲನೇ ಆದ್ಯತೆ ಸ್ವಚ್ಛತೆ. ಅದಕ್ಕೆ ಅದನ್ನ ಅವ್ರು ಮಾಡ್ಬೋದು, ಮಾಡಿ ನಿರ್ಣಯ ಮಾಡ್ಕೊಂಡು ಇಷ್ಟನ್ನ ನಾವು ಕ್ಲೀನ್ ಮಾಡ್ಬೇಕು, ಒಂದು ತಿಂಗಳು ಮೂರು ತಿಂಗಳು ಒಂದೊಂದರ ಮಾಡ್ತೀವಿ, ಆ ರೀತಿ ಪ್ರೊಕ್ಯೂರ್ಮೆಂಟ್ ಮಾಡ್ಕೊಂಡು ಹೊರಗಡೆ ಯಾರನ್ನ ಕರ್ಸಿ ಇಡೀ ಊರಿನ ಕ್ಲೀನ್ ಮಾಡ್ತೀವಿ. ಆ ಅವಕಾಶ ಇದೆ, ಈಗೇನು ಸಮಸ್ಯೆ ಇದೆ ಹಳೆ ಬಂದಿದೆ ನೋಡಿ. ಏನಾಗಿದೆ ಗ್ರಾಮ ಪಂಚಾಯತಿ ಎಲ್ಲ ಗ್ರಾಮದವ್ರಿಗೆ ಟೆಸ್ಟ್ ಕೊಟ್ರ ಅವರಿಂದ ಹಸಿ ಕಸಕ್ಕೊಂದು ಒಣ ಕಸಕ್ಕೊಂದು ಅಂತ, ಅದ್ರ ಒಂದು ವೆಹಿಕಲ್ ನೋಡ್ಬಿಟ್ರ ಲಕ್ಷಾಂತರ ರೂಪಾಯಿ ಚೀಟಿ ಇವಾಗ ಕೊಡ್ತೀನಿ ಅಂತಾರೆ.